ನೀವು ನೋಡ್ತಾ ಇದ್ದೀರಿ ನೋಡಿ, ಆ ಸಿದ್ದರಾಮಯ್ಯನವರು ಯಾವ ಮಟ್ಟಕ್ಕೆ ಕೋಪಗೊಳ್ತಾರೆ ಅಂದರೆ ಕೂತವರು ಎದ್ದು ಆ ಹೆಣ್ಮಗಳ ಹೆಗಲ ಮೇಲೆ ಕೈಟ್ಟು ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ, ನೂಗ್ತಾರೆ ಒಂದು ರೀತಿಯಲ್ಲಿ. ಸಿದ್ದರಾಮಯ್ಯನವರು ಇದ್ಯಾವ ರೀತಿ ಕೋಪ ನಿಮ್ಮದು? ತಹಸೀಲ್ದಾರ ಸರಿ ಕೆಲಸ ಮಾಡಿದ್ರೆ ಅವ್ನು ಮಾಡ್ತಾ ಇಲ್ಲ, ನಮ್ಗೆ ಹೋದಾಗೆಲ್ಲ ತಿಳಿಸ್ತೇನೆ ಅಂತ ಅಷ್ಟು ಹೇಳು ಸಾಕು. ಟೇಬಲ್ ಕುಟ್ಟಿ ಮಾತಾಡ್ಬಾರ್ದು. ನಿಮ್ ಊರ್ ಕೆಲಸ ಆಗ್ಬೇಕಾದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಏನಾಗಿದೆ? ಇದು ಸಮ್ಮಿಶ್ರ ಸರ್ಕಾರ, ಅವ್ರು ತಹಸೀಲ್ದಾರನ ಆಕರ್ಷಕ ಬಂದ್ಬಿಟ್ಟಿರ್ತಾರೆ. ನೀವು ತಿಳ್ಕೋಬೇಕು ಸ್ವಲ್ಪ, ಇಟ್ಸ್ ನಾಟ್ ಅವರ್ ಗೌರ್ಮೆಂಟ್, ಇಟ್ಸ್ ಎ ಗೌರ್ಮೆಂಟ್ ಪೀಸ್ ಪೊಲ್ಯೂಷನ್ ಗೌರ್ಮೆಂಟ್. ಅವ್ನು ಎಮ್ ಎಲ್ ಎ ತಹಸೀಲ್ದಾರ್ಗಳನ್ನೆಲ್ಲ ಆಕರ್ಸ್ಕೊಂಡಿದ್ದಾರೆ, ಅವ್ನು ಅಸಿಸ್ಟೆಂಟ್ ಕಮಿಷನರ್ಗಳನ್ನ ಅವ್ರು ಆಕರ್ಸ್ಕೊತಾರೆ. ನಾವು ಹೇಳ್ತೀವಿ, ನನ್ಗೆ ಹೇಳಿದ್ದೀನಿ ಯಾವತ್ತಾರು ಬಂದು ಹೇಳಿಲ್ಲ ಅಲ್ವಾ? ಇಲ್ಲಿ ನಾನು ಹೇಳಿದ್ರೆ ಅವ್ರಿಗೆ ಉಗಿತಿದೆ ಕ್ಯಾಕಸಿ ಅವ್ರಿಗೆ ಅಧಿಕಾರಿಗಳಿಗೆ ಗೊತ್ತಾಯ್ತಾ? ಅದಕ್ಕೆ ಹೇಳೋ ರೀತಿ ಬೇಕಲ್ಲ, ಹೇಳೋ ರೀತಿ ಬೇಕಲ್ಲಮ್ಮ. ನೀ ಹೇಳದ್ರೆ ಬೇರೆ ರೀತಿ ಹೇಳ್ಬೋದಾಗಿತ್ತಲ್ವಾ? ಅಲ್ಲಿ ಹೇಳ್ಬೋದಾಗಿತ್ತಲ್ಲ ಬೇರೆ ರೀತಿನಲ್ಲಿ. ಈ ಇದನ್ನ ಕುಟ್ಟಿ ಹೇಳ್ಬೇಕಲ್ಲೂ ನಾನು ತಾಯಿ ಪಾರ್ಟಿಗೆ ಸಹಿತ 40 ವರ್ಷಕ್ಕೆ ಬಂದು 8 ಸಾರಿ MLA ಆಗಿದ್ದೀನಿ ನಾನು. ಪಾರ್ಟಿಗೆ ಸಹಿತ 40 ವರ್ಷಕ್ಕೆ ಬಂದು 8 ಸಾರಿ MLA ಆಗಿದ್ದೀನಿ ನಾನು. ಹೇಳ್ಬೇಕು ನೀನು ಹೋಗಿ, ಅವ್ರು ಮಾಡದೆ ಹೋದ್ರೆ ನನ್ಗೆ ಹೇಳು, ಅಧಿಕಾರಿಗಳು ಅವ್ನ ಮಾತು ಕೇಳದೆ ಹೋದ್ರೆ ನನ್ಗೆ ಹೇಳು, ನಾನು ಹೇಳು ಮಾಡಿಸ್ತೀನಿ. ಗೊತ್ತಾಯ್ತಾ? ಯಾವ ಅಧಿಕಾರಿನೂ ನಾವು ಯಾರ್ದು ಮುಲಾಜಿ ಇಟ್ಕೊಳ್ಳಲ್ಲ ನಾವು, ಯಾವ ಅಧಿಕಾರಿಗೂ ನಮ್ಗೇನು ಮುಲಾಜಿ ಇಲ್ಲ. ನಾವು ಜನಗಳ ಕೆಲಸ ಮಾಡೋಕ್ಕೋಸ್ಕರ ಅಧಿಕಾರಿಗಳಿಗೆ ತಹಸೀಲ್ದಾರ ಸರಿ ಕೆಲಸ ಮಾಡಿದ್ರೆ ಅವ್ನು ಮಾಡ್ತಾ ಇಲ್ಲ, ನಮ್ಗೆ ಹೋದಾಗೆಲ್ಲ ತಿಳಿಸ್ತೇನೆ ಅಂತ ಅಷ್ಟು ಹೇಳು ಸಾಕು. ಟೇಬಲ್ ಕುಟ್ಟಿ ಮಾಡ್ತಿಲ್ಲಮ್ಮ.